ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆಯಾಗಿತ್ತು ಅಂದ್ರೆ ಈ ವಿಜಯಪ್ರಿಯ ನಿತ್ಯಾನಂದಳ ಬಗ್ಗೆ. ಅಷ್ಟು ಮಾತ್ರ ಅಲ್ಲ, ಗೂಗಲ್ನಲ್ಲೂ ಕೂಡ ಈಕೆ ಬಗ್ಗೆ ವಿಪರೀತವಾದಂಥ ಸರ್ಚ್ ಅಂದ್ರೆ ಹುಡುಕಾಟ ನಡೆದಿದೆ. ಈಕೆ ಯಾರು, ಎಲ್ಲಿಯವಳು, ಈಕೆ ಹಿನ್ನೆಲೆ ಏನು ಅಂತ ಹೇಳಿ ತುಂಬ ಜನ ಈಕೆ ಬಗ್ಗೆ ಸರ್ಚ್ ಮಾಡಿದ್ದಾರೆ. ಈಕೆಯ ಬಗ್ಗೆ ಈ ರೀತಿಯಾಗಿ ಹುಡುಕಾಟ ನಡೆಯೋದಕ್ಕೆ ಕಾರಣ ಅಥವಾ ಈಕೆಯ ಬಗ್ಗೆ ಅಷ್ಟೊಂದು ಕುತೂಹಲಕ್ಕೆ ಕಾರಣ ಏನಪ್ಪ ಅಂದರೆ, ಈಕೆ ತನ್ನದೇ ಆದಂಥ ವೇಷಭೂಷಣದ ಮೂಲಕ, ಗಮನ ಸೆಳೆಯುವಂತಹ ಆ ಡ್ರೆಸ್ನ ಮೂಲಕ ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ನಿರರ್ಗಳವಾಗಿ ಈಕೆ ಒಂದಷ್ಟು ಹೊತ್ತುಗಳ ಕಾಲ ಮಾತನಾಡಿದ್ದು. ಮಾತನಾಡುವ ಸಂದರ್ಭದಲ್ಲಿ ಈಕೆ ನಿತ್ಯಾನಂದನನ್ನು ಸಮರ್ಥನೆ ಮಾಡಿಕೊಳ್ತಾಳೆ, ಕೈಲಾಸ ದೇಶವನ್ನು ಸಮರ್ಥಿಸಿಕೊಳ್ತಾಳೆ, ನಮ್ಮ ದೇಶಕ್ಕೆ ದೇಶದ ಮಾನ್ಯತೆಯನ್ನು ಕೊಡಬೇಕು ಎನ್ನುವಂಥ ಆಗ್ರಹವನ್ನು ಮಂಡಿಸ್ತಾಳೆ, ಭಾರತದ ವಿರುದ್ಧ ಒಂದಷ್ಟು ಆರೋಪವನ್ನು ಕೂಡ ಮಾಡ್ತಾಳೆ. ಆಗ ಸಹಜವಾಗಿ ಜನರ ಕುತೂಹಲ ಜಾಸ್ತಿ ಆಯಿತು, ಈಕೆ ಯಾರು ಅಂತ. ಮೊದಲು ಗೊತ್ತಾದಂಥ ವಿಚಾರ ಅಂದರೆ, ಆಕೆ ಹೇಳಿಕೊಂಡಿರುವ ಹಾಗೆ ಆಕೆ ಕೈಲಾಸ ದೇಶದ ಶಾಶ್ವತ ರಾಯಭಾರಿ ಅಂತೆ. ಅದಾದ ಬಳಿಕ ಸಹಜವಾಗಿ ಜನರಲ್ಲಿ ಕುತೂಹಲ ಜಾಸ್ತಿಯಾಗಿ ಈಕೆ ಬಗ್ಗೆ ಹುಡುಕ್ದಾಗ ಈಕೆ ತುಂಡುಡುಗೆಯಲ್ಲಿ ಇರುವಂಥ ಒಂದಷ್ಟು ಫೋಟೋಸ್ಗಳು ಸಿಕ್ಕಿದವು. ಆಗ ಜನರ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಯಿತು. ಕೆಲವೇ ಕೆಲವು ತಿಂಗಳ ಹಿಂದೆ ತುಂಡುಡುಗೆಯಲ್ಲಿ ಇದ್ದಂಥ ಈಕೆ ಈ ಪರಿಯಾಗಿ ತನ್ನ ವೇಷಭೂಷಣಗಳನ್ನು ಬದಲಿಸಿಕೊಂಡಿದ್ದು ಹೇಗೆ, ನಿತ್ಯಾನಂದನ ಕೈಗೆ ಸಿಕ್ಕಿದ್ದು ಹೇಗೆ, ಅಥವಾ ನಿತ್ಯಾನಂದನ ಶಿಷ್ಯಾಗಿದ್ದು ಹೇಗೆ ಎನ್ನುವಂಥ ಕ್ಯೂರಿಯಾಸಿಟಿ ಜನರಿಗೆ ಜಾಸ್ತಿ ಆಯಿತು. ಸದ್ಯ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿಯ ಪ್ರಕಾರ ಈಕೆ ವೆಲ್ ಎಜುಕೇಟೆಡ್, ಬಹಳ ಚೆನ್ನಾಗಿ ಈಕೆ ಓದ್ಕೊಂಡಿದ್ದಾಳೆ, ತನ್ನದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗೌರವ ಸಂಪಾದನೆಯನ್ನು ಕೂಡ ಮಾಡಿದ್ದಾಳೆ. ಹಾಗೆ ಈಕೆಯ ಅಪ್ಪ ಅಮ್ಮ ಅಥವಾ ಈಕೆ ನೂರಾರು ಕೋಟಿಯ ಒಡತಿ ಕೂಡ ಹೌದು. ಈ ರೀತಿಯಾಗಿ ನೂರಾರು ಕೋಟಿಯ ಒಡತಿ, ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿಕೊಂಡು ಲೈಫನ್ನು ಎಂಜಾಯ್ ಮಾಡ್ತಿದ್ದಂಥ ಈಕೆ ನಿತ್ಯಾನಂದನ ಬಳಿ ಬಂದಿದ್ದು ಹೇಗೆ ಅಥವಾ ಶಿಷ್ಯಾಗಿದ್ದು ಹೇಗೆ ಅನ್ನೋದೇ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಇವತ್ತಿನ ಈ ವಿಡಿಯೋದಲ್ಲಿ ಈಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ನಿತ್ಯಾನಂದನ ಕೈಲಾಸ ದೇಶ ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದೆಯಾ, ನಿಜವಾಗ್ಲೂ ದೇಶದ ಮಾನ್ಯತೆ ಸಿಕ್ಕಿದೆಯಾ, ಸಿಕ್ಕಿಲ್ಲ ಅಂದಮೇಲೆ ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾಗಿಯಾಗಿದ್ದು ಹೇಗೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಕೇಳಿ. ಯಾಕಂದರೆ ಒಂದಷ್ಟು ಜನರಿಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಬಂಧುಗಳೇ, ನಿತ್ಯಾನಂದ ಹುಟ್ಟಿದ್ದು ಒಂದು ಸಾಮಾನ್ಯ ಹಳ್ಳಿಯಲ್ಲಿ, ತಮಿಳುನಾಡಿನ ಹಳ್ಳಿಯಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ. ಇವತ್ತು ನಿತ್ಯಾನಂದ ಅಂದರೆ ಹೆಚ್ಚು ಕಡಿಮೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಎಲ್ರಿಗೂ ಕೂಡ ಗೊತ್ತು. ಒಂದು ರೀತಿಯಲ್ಲಿ ಒಂದಷ್ಟು ಜನ ವ್ಯಂಗ್ಯವಾಗಿಯೂ ಕೂಡ ಹೇಳ್ತಾರೆ, ಸಾಮಾನ್ಯ ಹಳ್ಳಿಯಲ್ಲಿ ಸಾಮಾನ್ಯ ರೀತಿಯಲ್ಲಿ ಹುಟ್ಟಿದಂಥ ಈತ ಇವತ್ತು ಎಲ್ರಿಗೂ ಪರಿಚಿತನಾಗಿದ್ದೆ, ಒಂದು ರೀತಿಯಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ಬದಿಗಿಡೋಣ. ಅದಾದ ಬಳಿಕ ಈತ ನನಗೆ ಜ್ಞಾನೋದಯ ಆಯಿತು ಅಂತ ಹೇಳ್ಕೊಳ್ತಾನೆ, ಬೇರೆ ಬೇರೆ ಕಡೆಗಳಲ್ಲಿ ಈ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಕರ್ನಾಟಕದ ಬಿಡದಿಯಲ್ಲಿ ಒಂದು ದೊಡ್ಡ ಆಶ್ರಮವನ್ನು ಕೂಡ ಕಟ್ತಾನೆ. ಈತನ ಆಶ್ರಮಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವಿದೇಶಿಗರು ಬರೋದಕ್ಕೆ ಶುರು ಮಾಡಿಕೊಳ್ತಾರೆ. ಕಾರಣ, ಎಲ್ಲರೂ ಅವರದ್ದೇ ರೀತಿಯಾದಂಥ ಜೀವನದ ಜಂಜಾಟದಲ್ಲಿದ್ದರು, ಸಂಕಟದಲ್ಲಿ, ಗೋಜಲುಗಳಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ಈತನ ಆಶ್ರಮಕ್ಕೆ ಬಂದಾಗ ಏನೋ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಅವ್ರಿಗೆ ಎಲ್ರಿಗೂ ಕೂಡ ಆಗ್ತಾ ಇತ್ತು. ಯಾಕಂದರೆ ಈತ ತನ್ನದೇ ಆದಂಥ ಲ್ಯಾಂಗ್ವೇಜ್ನಲ್ಲಿ, ತನ್ನದೇ ಆದಂಥ ಶೈಲಿಯಲ್ಲಿ ಮಾತನಾಡ್ತಾ ಇದ್ದ. ಅದೊಂದು ರೀತಿಯಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಬಿಡದಿ ಆಶ್ರಮ ಬೆಳೀತಾ 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 ಎಲ್ಲಿವರೆಗೂ ಬಂದುಬಿಡ್ತು ಅಂದರೆ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡುವ ಹಂತದವರೆಗೂ ಕೂಡ ಬಂದುಬಿಡ್ತು. ಲಕ್ಷ ಲಕ್ಷ ಭಕ್ತರನ್ನು ನಿತ್ಯಾನಂದ ಸಂಪಾದನೆ ಮಾಡುವ ಹಂತದವರೆಗೂ ಕೂಡ ಬಂದುಬಿಟ್ಟ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿತ್ಯಾನಂದನ ಮೇಲೆ ಸಾಲು ಸಾಲು ಪ್ರಕರಣಗಳು ದಾಖಲಾದವು. ನನ್ನ ವಿರುದ್ಧ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗುತ್ತೆ. ನಿರಂತರವಾಗಿ ಈತನನ್ನು ಬಂಧಿಸೋದಕ್ಕೂ ಕೂಡ ಪ್ರಯತ್ನವನ್ನು ಪಡಲಾಗುತ್ತೆ. ಆದರೆ ಈತನನ್ನು ಸುದೀರ್ಘ ಅವಧಿಯವರೆಗೆ ಬಂಧಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಯಾಕಂದರೆ ಆರಂಭದಲ್ಲಿ ಈತ ಬೇರೆ ಬೇರೆ ರೀತಿಯಲ್ಲಿ ತಪ್ಪಿಸ್ಕೊಳ್ತಾ ಹೋಗ್ತಾನೆ, ದೇಶದ ಒಳಗಡೆ ಕಣ್ಣಮುಚ್ಚಾಲೆ ಆಟ ಆಡ್ತಾ ಹೋಗ್ತಾನೆ, ಈತನು ಕೂಡ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತಾನೆ. ಅಂತಿಮವಾಗಿ ಇದ್ದಕ್ಕಿದ್ದ ಹಾಗೆ ದೇಶದಲ್ಲೇ ಈತನ ಆಪತ್ತಿ ಆಗಿಬಿಡ್ತಾನೆ. ಈತ ಏರ್ಪೋರ್ಟ್ ಮೂಲಕ ಅಂದರೆ ಫ್ಲೈಟ್ ಮೂಲಕ ಈತ ಹೋಗೋದಕ್ಕೆ ಸಾಧ್ಯವೇ ಇರಲಿಲ್ಲ, ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈತನಿಗಾಗಿ ಸರ್ಚ್ ಮಾಡಲಾಗ್ತಾ ಇತ್ತು. ಯಾವ ರೀತಿಯಾಗಿ ದೇಶವನ್ನು ಬಿಟ್ಟು ಹೋದ ಅನ್ನೋದೇ ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ. ಒಂದು ಮಾಹಿತಿಯ ಪ್ರಕಾರ ಸಮುದ್ರ ಮಾರ್ಗದ ಮೂಲಕ ಹೇಗೋ ಈತ ಎಸ್ಕೇಪ್ ಆಗಿದ್ದಾನೆ ಅಂಥೇಳಿ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷ ಆಗ್ತಾನೆ, ನಾನು ಕೈಲಾಸ ದೇಶ ಅಂತ ಒಂದು ಹೊಸ ದೇಶವನ್ನು ಸೃಷ್ಟಿ ಮಾಡಿದ್ದೇನೆ, ಇದು ನನ್ನದೇ ಆದಂಥ ದೇಶ, ಇಲ್ಲಿ ಯಾರು ಬೇಕಾದರೂ ಪ್ರಜೆಗಳು ಆಗಬಹುದು ಎನ್ನುವಂಥ ಆಹ್ವಾನವನ್ನು ಕೂಡ ಕೊಡ್ತಾನೆ. ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಜಾಸ್ತಿಯಾಗಿ ಎಲ್ಲಿ ಏನು ಎತ್ತ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಗೊತ್ತಾದಂಥ ವಿಚಾರ ಅಂದರೆ, ದಕ್ಷಿಣ ಅಮೆರಿಕದ ಈಕ್ವೆಡಾರ್ ಬಳಿ ಇರುವಂಥ ಒಂದು ದ್ವೀಪದ ಒಂದು ಭಾಗವನ್ನು ಕೊಂಡುಕೊಂಡು ಅದಕ್ಕೆ ಕೈಲಾಸ ಅಂತ ಹೆಸರಿಟ್ಟಿದ್ದಾನೆ ಎನ್ನುವಂಥ ವಿಚಾರ ಗೊತ್ತಾಯಿತು. ಈತನೇ ಒಂದಷ್ಟು ಫೋಟೋಸ್ಗಳನ್ನು ರಿಲೀಸ್ ಮಾಡಿದಾಗ ಗೊತ್ತಾದಂಥ ವಿಚಾರ ಅಂದರೆ, ಈತನ ಜೊತೆಗೆ ಸಾಕಷ್ಟು ಮಂದಿ ಇದ್ದಾರೆ. ಈತನ ಭಕ್ತರಿಂದಾಗಿರ್ಬೋದು ಅಥವಾ ಈತನನ್ನು ನಂಬಿಕೊಂಡು ಹೋದಂಥವರು ಒಂದಷ್ಟು ಜನ ಈತನ ಸುತ್ತಮುತ್ತ ಇದ್ದಾರೆ. ಆದರೆ ನಿಜವಾಗ್ಲೂ ಆ ದೇಶ ಅಸ್ತಿತ್ವದಲ್ಲಿ ಇದೆಯಾ, ಅಂದರೆ ಕೈಲಾಸ ಎನ್ನುವಂಥ ಒಂದು ಪ್ರದೇಶವನ್ನು ಈತ ಸೃಷ್ಟಿ ಮಾಡಿಕೊಂಡಿದ್ದಾನಾ ಅಥವಾ ಇದೆಲ್ಲವೂ ಫೇಕಾ, ಇದು ಈಗಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ.
ಒಟ್ಟಾರೆಯಾಗಿ ದಕ್ಷಿಣ ಅಮೆರಿಕದ ಈಕ್ವೆಡಾರ್ ಬಳಿ ಅಲ್ಲೆಲ್ಲೋ ಇದ್ದಾನೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಆದರೆ ಪೊಲೀಸರಿಗೆ ಮಾತ್ರ ಇಲ್ಲಿವರೆಗೂ ಆತನನ್ನು ಬಂಧಿಸೋಕೆ ಮಾತ್ರ ಸಾಧ್ಯ ಆಗ್ತಾನೆ ಇಲ್ಲ. ಅಷ್ಟರ ಮಟ್ಟಿಗೆ ಚಾಣಾಕ್ಷತನದಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಅದಾದ ಬಳಿಕ ಈಗ ಇರುವಂಥ ಪ್ರಶ್ನೆ ಅಂದರೆ, ಈ ಕೈಲಾಸ ದೇಶ ಅನ್ನೋದು ಇಲ್ದಿದ ಮೇಲೆ ಅಥವಾ ದೇಶದ ಮಾನ್ಯತೆ ಇಲ್ದಿದ ಮೇಲೆ ಈ ವಿಶ್ವಸಂಸ್ಥೆಯ ಸಭೆಯಲ್ಲಿ ಆತನ ರಾಯಭಾರಿಗಳು ಭಾಗಿಯಾಗಿದ್ದು ಹೇಗೆ ಅಂತ ಹೇಳಿ. ಆತನಿಗೆ ದೇಶಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ, ಆದರೆ ಅವರೆಲ್ಲರೂ ಕೂಡ ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾಗಿಯಾಗುವಾಗ ನಾವು ಎನ್ ಜಿ ಒ ಕಡೆಯಿಂದ ಬಂದಿದ್ದೇವೆ ಅಂಥೇಳಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಹೇಗೋ ನುಸುಳಿಕೊಳ್ತಾರೆ. ಅಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂಥೇಳಿ ನಿತ್ಯಾನಂದನ ಪರವಾಗಿ ಅವರೆಲ್ಲರೂ ಕೂಡ ಬ್ಯಾಟಿಂಗ್ ಮಾಡ್ತಾರೆ, ಹಾಗೆ ಭಾರತದ ವಿರುದ್ಧ ಸಾಲು ಸಾಲು ಆರೋಪವನ್ನು ಹೊರಿಸ್ತಾರೆ. ನಿತ್ಯಾನಂದನಿಗೆ ಭಾರತದಲ್ಲಿ ಕಿರುಕುಳ ಕೊಡಲಾಗ್ತಿದೆ, ಹಿಂದೂಗಳಿಗೆ ಸಮಸ್ಯೆಯನ್ನು ತಂದೊಡ್ಡಲಾಗ್ತಾ ಇದೆ, ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಕೈಲಾಸ ದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ದೇಶದ ಮಾನ್ಯತೆ ಸಿಕ್ಕಿಲ್ಲ. ಅದೆಲ್ಲವೂ ಕೂಡ ನಿತ್ಯಾನಂದ ಬಿಡ್ತಾ ಇರುವಂಥ ಪುಂಗಿ. ಆತ ಎಲ್ಲ ಕಡೆಗಳಲ್ಲೂ ಕೂಡ ಇದಕ್ಕೆ ಹಾಕ್ತಾ ಇದ್ದಾನೆ, ನಮ್ಮ ದೇಶಕ್ಕೆ ದೇಶದ ಮಾನ್ಯತೆ ಸಿಕ್ಕಿದೆ, ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾಗಿಯಾದವು ಅಂಥೇಳಿ ಆದರೆ ವಿಶ್ವಸಂಸ್ಥೆಯ ಕಡೆಯಿಂದ ಇದಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಅದೇನೇ ಆಗಲಿ, ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂಥ ಈತ ಇವತ್ತು ದೇಶವನ್ನೇ ಕಟ್ಟಿದ್ದೀನಿ ಅಂತ ಹೇಳ್ತಿರೋದು ಮಾತ್ರ ಎಲ್ಲರಲ್ಲೂ ಅಚ್ಚರಿ ತರಿಸುವಂಥ ವಿಚಾರ. ಇನ್ನೊಂದು ಸಂಗತಿ ಏನಪ್ಪ ಅಂದರೆ, ಈತನ ರಾಯಭಾರಿಗಳಾಗಿ 5 ಜನ ಹೆಣ್ಣುಮಕ್ಕಳು ಕಾಣಿಸ್ಕೊಂಡಿದ್ರು. ಎಲ್ಲರೂ ಒಂಥರ ಡಿಫ್ರೆಂಟ್ ಗೆಟಪ್ನಲ್ಲಿ ಇದ್ರು. ಕೇಸರಿ ಸೀರೆ ಆಗಿರ್ಬೋದು, ತಲೆಗೊಂದು ಪೇಟ ಆಗಿರ್ಬೋದು, ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಒಂದು ರೀತಿಯಲ್ಲಿ ನೋಡ್ತಾ ಇದ್ದ ಹಾಗೆ ಗಮನ ಸೆಳೆಯುವ ರೀತಿಯಲ್ಲಿ ಒಂದು 5-6 ಹೆಣ್ಣುಮಕ್ಕಳು ಕಾಣಿಸ್ಕೊಂಡಿದ್ರು. ಅವರೆಲ್ಲರೂ ಕೂಡ ತಮ್ಮಂತ ಪರಿಚಯಿಸ್ಕೊಂಡಿದ್ದು ಹೇಗಪ್ಪ ಅಂದರೆ, ನಾವೆಲ್ಲರೂ ಕೂಡ ಈ ಕೈಲಾಸ ದೇಶದ ರಾಯಭಾರಿಗಳು, ಬೇರೆ ಬೇರೆ ದೇಶದಲ್ಲಿ ನಾವು ವಾಸ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅದರಲ್ಲಿ ಬಹಳ ಗಮನ ಸೆಳೆದಿದ್ದು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ವಿಜಯಪ್ರಿಯ ನಿತ್ಯಾನಂದ, ಆಕೆ ನಿರ್ಗಳವಾದಂಥ ಮಾತಾಗಿರ್ಬೋದು, ಆಕೆ ಎಲ್ಲರೆದುರುಗಡೆ ಕಾಣಿಸ್ಕೊಂಡಂಥ ರೀತಿಯಾಗಿರ್ಬೋದು, ಅದೆಲ್ಲವೂ ಕೂಡ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತು ಈಕೆ ಯಾರು ಏನು ಎತ್ತ ಅಂತ ಹುಡುಕುವಂತೆ ಮಾಡ್ತು. ಆಗ ಗೊತ್ತಾದಂಥ ವಿಚಾರ ಅಂದರೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈಕೆ ಬಹಳ ಚೆನ್ನಾಗಿ ಎಜುಕೇಷನ್ ಅನ್ನು ಪಡ್ಕೊಂಡಿದ್ದಾಳೆ. ಕೆನಡಾದಲ್ಲಿ ಈಕೆ ಓದಿದ್ದೆಲ್ಲವೂ ಕೂಡ, ಅದಾದ ಬಳಿಕವೂ ಕೂಡ ಈಕೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು. ಎಲ್ಲೆಲ್ಲಿ ಕೆಲಸವನ್ನು ಮಾಡಿದ್ಲು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಕೆ ಒಳ್ಳೆ ಗೌರವ ಸಂಪಾದನೆಯನ್ನು ಕೂಡ ಮಾಡಿದ್ದಾಳೆ. ಜೊತೆಗೆ ನಿರರ್ಗಳವಾಗಿ ಒಂದಷ್ಟು ಭಾಷೆಯನ್ನು ಕೂಡ ಈಕೆ ಮಾತನಾಡ್ತಾಳೆ. ಹೀಗಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸದಾ ಕಾಲ ಈಕೆ ಸುತ್ತುತ್ತಾ ಇರ್ತಾಳೆ. ಆನಂತರ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ, ಈಕೆಯ ಅಪ್ಪ ಅಮ್ಮ ಕೂಡ ಅಗರ್ಭ ಶ್ರೀಮಂತರು, ಈಕೆಯೂ ಕೂಡ ಅಗರ್ಭ ಶ್ರೀಮಂತೆ, 100 ಕೋಟಿಯ ಒಡತಿ. ಈ ಕಾರಣಕ್ಕಾಗಿ ದೇಶದಿಂದ ದೇಶವನ್ನು ಸುತ್ತೋದೇ ಈಕೆಯ ಕೆಲಸ, ಲೈಫನ್ನು ಎಂಜಾಯ್ ಮಾಡೋದೇ ಈಕೆಯ ಕೆಲಸ. ಈಕೆ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದು ಅಪ್ಲೋಡ್ ಕೂಡ ಮಾಡ್ಕೊಂಡಿದ್ದಾಳೆ. ಕೆಲವೇ ಕೆಲವು ತಿಂಗಳ ಹಿಂದೆ ತುಂಡುಡುಗೆಯಲ್ಲಿ ಇದ್ದಂಥ ಒಂದಷ್ಟು ಫೋಟೋಸ್ಗಳು ಕೂಡ ಇದೀಗ ವೈರಲ್ ಆಗ್ತಾ ಇದ್ದಾವೆ. ಆದರೆ ಈಗ ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಇರುವಂಥ ವಿಚಾರ ಅಂದರೆ, ಈ 100 ಕೋಟಿಯ ಒಡತಿ, ಚೆನ್ನಾಗಿ ಎಜುಕೇಷನನ್ನು ಪಡ್ಕೊಂಡಿರುವಂಥ ಈಕೆ, ಬೇರೆ ಬೇರೆ ಭಾಷೆಗಳು ಗೊತ್ತು, ಬೇರೆ ಬೇರೆ ದೇಶಗಳು ಗೊತ್ತಿರುವಂಥ ಈಕೆ ನಿತ್ಯಾನಂದನ ಬಳಿ ಯಾಕೆ ಬಂದಿತ್ತು, ನಿತ್ಯಾನಂದನನ್ನ ಗುರುವಾಗಿ ಸ್ವೀಕರಿಸಿದ್ಯಾಕೆ, ಈಕೆ ನಿತ್ಯಾನಂದನಿಗೆ ಶಿಷ್ಯಾಗಿದ್ದ ಯಾಕೆ ಅನ್ನೋದೇ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಅಂದರೆ ನಿತ್ಯಾನಂದ ಆ ಪರಿಯಾಗಿ ಎಲ್ಲರನ್ನೂ ಕೂಡ ಮೋಡಿ ಮಾಡುವಂಥ ತಾಕತ್ತನ್ನು ಹೊಂದಿರುವಂಥ ಮನುಷ್ಯನ, ಏನು ಅರ್ಥ ಆಗ್ತಿಲ್ಲ. ಅಥವಾ ಈಕೆಗೆ ಅಷ್ಟೊಂದು ಹಣ ಇದೆ, ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀನಿ, ಇದಕ್ಕೆ ಮೀರಿದಂಥ ಬದುಕಿದೆ, ನಾನು ಆಧ್ಯಾತ್ಮದ ಕಡೆಗೆ ಹೊರಳಬೇಕು ಎನ್ನುವ ಕಾರಣಕ್ಕಾಗಿ ನಿತ್ಯಾನಂದನನ್ನು ಹುಡ್ಕೊಂಡು ಬಂದ್ಲ, ಇದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಒಟ್ಟಾರೆಯಾಗಿ ಈಕೆ ಬ್ಯಾಕ್ಗ್ರೌಂಡ್ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಓದ್ಕೊಂಡಾದ ನಂತರವೂ ಕೂಡ ಈ ನಿತ್ಯಾನಂದನ ಬಳಿ ಬಂದಿದ್ದಾಳೆ ಅಂದರೆ ಅದೇ ಆಶ್ಚರ್ಯ. ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಅದೇ ಅಚ್ಚರಿಗೆ ತಳ್ತಾ ಇದೆ. ಅಂದರೆ ಈ ನಿತ್ಯಾನಂದ ಅಷ್ಟರಮಟ್ಟಿಗೆ ಎಲ್ಲರನ್ನೂ ಕೂಡ ಆಕರ್ಷಿಸುವಂಥ ಪವರನ್ನು ಹೊಂದಿದ್ದಾನೆ ಈ ಮನುಷ್ಯ. ಎಲ್ಲರನ್ನೂ ತನ್ನ ಪ್ರಭಾವದ ಒಳಗಡೆ ಅಥವಾ ಪ್ರಭಾವಳಿಗೆ ಸಿಲುಕಿಸುವಂಥ ಅಷ್ಟರಮಟ್ಟಿಗಿನ ಪವರ್ ಹೊಂದಿದ್ದಾನ ಅನ್ನೋದೇ ಎಲ್ರಿಗೂ ಕೂಡ ಕುತೂಹಲ ಇರುವಂಥ ವಿಚಾರ. ಇದೇ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ, ಹಿಂದೆ ಮುಂದೆ ಅನ್ನುವಂಥವ್ರು ಈತನ ಬಳಿ ಹೋಗ್ಬೋದು, ಅದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ದುಡ್ಡಿದ್ದು ದೇಶ ದೇಶವನ್ನು ಸುತ್ತಿ ಎಲ್ಲವೂ ಕೂಡ ತಿಳ್ಕೊಂಡಂಥವರೇ ಹೋಗ್ತಾರೆ ಅಂದಾಗ ಸಹಜವಾಗಿ ಅಚ್ಚರಿ ಆಗತ್ತೆ. ಇದು ವಿಜಯಪ್ರಿಯ ನಿತ್ಯಾನಂದಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ. ಆದರೆ ಆಕೆ ಹೇಗೆ ನಿತ್ಯಾನಂದನ ಶಿಷ್ಯ ಆದ್ಲು, ಯಾವ ರೀತಿಯಾಗಿ ಗುರುವಾಗಿ ಸ್ವೀಕರಿಸಿದ್ಲು, ಅಥವಾ ನಿತ್ಯಾನಂದನಿಗೆ ಆಕೆ ಸಿಕ್ಕಿದ್ದು ಹೇಗೆ, ಇದು ಮಾತ್ರ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಟ್ಟಾರಾಗಿ ನೋಡಿ, ನಿತ್ಯಾನಂದ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾನೆ. ಬಟ್ ಸತ್ಯನ ಸುಳ್ಳ ಯಾವ ವಿಚಾರ ಆದರೂ ಅಷ್ಟೇ, ಒಂದಷ್ಟು ದಿನಗಳ ಕಾಲ ಮುಚ್ಚಿಡ್ಬೋದು, ಒಂದಲ್ಲ ಒಂದು ದಿನ ಅವೆಲ್ಲವೂ ಕೂಡ ಬಹಿರಂಗಗೊಳ್ಳಲೇಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಆ ಎಲ್ಲ ವಿಚಾರಗಳು ಬಟಾಬಯಲಾಗುತ್ತಾ ಏನು ಕತೆ ಅಂತ. ಬಂಧುಗಳೇ, ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.